ಮೋದಿಗೆ ಎಂಟ್ರಿಲ್ಲ ಮಕ್ಕಳ ಒಂದು ಕೆ ಜಿ ಬೆಳೆ ಬೆಲೆ ಬಗ್ಗೆ ಗೊತ್ತಿಲ್ಲ. ನಮಗೆ ಬಿಜೆಪಿ ಬೇಕು. ಏನು ಅಭಿವೃದ್ಧಿ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ಬರಬೇಕು, ಎಲ್ರಿಗೂ ಅನುಕೂಲ. ತಮ್ಮೆ ಮೋದಿ ಮಗದೊಮ್ಮೆ ಮೋದಿ ಅಂತ ನಾವು ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀವಿ. ಅವ್ರು ಕೊಡೋ ಪುಟ್ಕೋಸಿ 2000 ನಮ್ಮ ಸಂಸಾರ ನಿಶ್ಚಿತ. ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷನೇ ಬೋಗಸ್. ಅವ್ರು ಕೊಡೋ ಪುಟ್ಕೋಸಿ ಪಕ್ಷನೇ ಬೋಗಸ್. ನಮಗೆ ಒಂದು ಧೈರ್ಯ ಇದೆ, ನಮಗೆ ನಮ್ಮ ದೇಶ ಕಾಪಾಡ್ತಾನೆ, ನಮಗೆ ಸುರಕ್ಷಿತವಾಗಿ. ಕೇಂದ್ರದಲ್ಲಿ ಮೋದಿ ಅಂತ ಗಂಡು ಇನ್ಯಾರು ಸಿಗಲ್ಲ. ಮೋದಿನವ್ರಿಗೆ ಗಂಡು ಅಂದ್ರೆ ಇಲ್ಲ ಸರ್, ಬದಲಾವಣೆ ಏನು ಬೇಡ. ಮೋದಿ ಸರ್ಕಾರನೇ ಇದ್ರೆ ಒಳ್ಳೇದು. ಯಾಕೆಂದರೆ ನಮ್ಮ ಇಂಡಿಯಾನ ಹೊರದೇಶದವರು ಗುರುತಿಸ್ತಾ ಇರಲಿಲ್ಲ. ಈಗ ಭಾರತ ಅನ್ನೋದನ್ನು ಗುರುತಿಡೋಂಗೆ ಮಾಡಿ ತುಂಬ ಡೆವಲಪ್ಮೆಂಟ್ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ ಈಗ ಬಿ ಜೆ ಪಿ ಗೌರ್ಮೆಂಟಲ್ಲಿ, ಸ್ಪೆಷಲಿ ಮೋದಿ ಸರ್ಕಾರ ಲೀಡರ್ಶಿಪ್ ಬಂದ ಮೇಲೆ. ಸೊ ಹಾಗಾಗಿ ಸೆಂಟ್ರಲಲ್ಲಿ ಮೋದಿ ಸರ್ಕಾರ ಬಿ ಜೆ ಪಿನೇ ಇದ್ದರೆ ತುಂಬ ಒಳ್ಳೆಯದು, ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಹೌದು, ಏನು ಅಂತ ಒಂದು ಮೆಮೊರಿ ಅಂತ ಇಂಪ್ರೂವ್ಮೆಂಟ್ಸ್ ಏನು ಕಾಣಲಿಲ್ಲ. ಉದಾಹರಣೆ ಈಗ ಕಾಶಿ ಗಂಗಾಜಲ ಎಲ್ಲ ಕ್ಲೀನ್ ಮಾಡಿದರು. ಅಯೋಧ್ಯೆ ರಾಮ ಮಂದಿರ ಎಷ್ಟು ಸೂಪರ್ ಆಗಿದೆ. ಪಾರ್ಲಿಮೆಂಟ್ ಹೊಸ ಭವನ ಆಗಿದೆ. ಆಮೇಲೆ ಈಗ ಆನ್ಲೈನ್ ಪೇಮೆಂಟ್ಸ್ ಅಂತೆ ಇದೆಲ್ಲ ಆ ಥರ ಮೋದಿ ಇದು ಬಂದಿದ್ದಾರೆ. ಎಷ್ಟೋ ಟ್ರೈನ್ಸ್ ಬಿಟ್ಟಿದ್ದಾರೆ. ಹಂಗೆ ಹೇಳ್ತಾ ಹೋದರೆ ಮೆಮೊರಿ ಹೇಳ್ತಾ ಹೋದರೆ ತುಂಬ ಇದೆ. ಸೊ ಡೆವಲಪ್ಮೆಂಟ್ಸಲ್ಲಿ ಮೋದಿನೇ ಇದ್ದರೆ ಒಳ್ಳೆಯದಪ್ಪ ನನ್ನ ಒಪಿನಿಯನ್. ಎಸ್, ಇಲ್ಲ ಅಂತ ಎಮಿನೆಂಟ್ ನೋ ಲೀಡರ್ ಅಂತ ಎಮಿನೆಂಟ್ ಲೀಡರ್ ಇನ್ ಕಾಂಗ್ರೆಸ್ ನೋ ಲೀಡರ್. ಮಲ್ಲಿಕಾರ್ಜುನ್ ಖರ್ಗೆ ಅಂತ ಬಂದರೆ ಅವರು ಸೀನಿಯರ್ ಮೋಸ್ಟ್ ಇನ್ ಕಾಂಗ್ರೆಸ್ಸು. ಓಕೆ, ದಟ್ ಈಸ್ ಅಗ್ರೇಬಲ್. ಬಟ್ ಏನಂದರೆ ಅಂಥ ಅವ್ರಿಗೆ ಎಲ್ಲ ಏಜ್ಡ್ ಪರ್ಸನ್ನು, ಯಂಗ್ಸ್ಟರ್ಸ್ ಬೇಕೀಗ ಅಂತ. ಇದು ಮೋದಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಲ್ಲ ಖರ್ಗೆ ಅವ್ರಿಗೆ ಕೊಡ್ಬೋದಾಗಿತ್ತಲ್ವಾ, ಹಂಗಾಗಿ ಅಂಥ ಇದಿಲ್ಲ ಅಂತ ನನ್ನ ನೋ ಎಕ್ಸ್ಪೀರಿಯನ್ಸ್. ಅನುಭವ ಬೇಕಿನ್ನ. ಇನ್ನೂ ಈಗ ತಾನೇ ರಾಜಕೀಯಕ್ಕೆ ಬಂದಿದ್ದಾರೆ. ಇನ್ನು ಎಕ್ಸ್ಪೀರಿಯನ್ಸ್ ಪಡೆದು ಅನುಭವ ಪಡೆದು ಆಮೇಲೆ ಅವ್ರಿಗೆ ಒಂದು ಮಿನಿಸ್ಟರ್ಶಿಪ್ಪು, ಪ್ರಧಾನಿ ಹುದ್ದೆ. ಏಕ್ ತಮ್ಮ ಪ್ರಧಾನಿ ಇಲ್ಲ, ಇನ್ನೂ ಅನುಭವ ಸಾಲದು. ಅವನು ಸಾಲದು ರಾಜಕೀಯ ಅನುಭವ, ರಾಜಕೀಯ ಅನುಭವ ಆದಮೇಲೆ ಅಲ್ವಾ ಪ್ರಧಾನಿ. ಹಾಗಾಗಿ ಆ ಥರ ಹಂಗಾಗಿ ಇಲ್ಲ ಸರ್, ಮೋದಿನೇ ಇದ್ದರೆ ಒಳ್ಳೆ ಸರ್. ಅಷ್ಟೇ. ಈಗ ಪ್ರೆಸಿಡೆಂಟ್ ಎಲ್ಲಿ ಏನಂತ ಕಾಣಲಿಲ್ಲ ಸರ್, ಅಂತೂ ಕಾಣಲಿಲ್ಲ. ಅಷ್ಟು ಮೇಲಾಗಿ ನಮಗೆ ತಕ್ಷಣ ಸಿಗುವಂಥ ಈಗ ಎಮ್ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಈಗ ನಮ್ಮ ಕಷ್ಟಗಳಿಗೆ ತಕ್ಷಣ ಸ್ಪಂದಿಸುವಂಗಿರಬೇಕು, ಹಾಗಾಗಿ ಅಷ್ಟು ಇಲ್ಲ ಸರ್. ಇಲ್ಲ ಸರ್, ಆ ಥರ ಇಲ್ಲ. ನೋ ಪ್ರೆಸೆಂಟ್ ನಮ್ಮ ರಾಜ್ಯಕ್ಕೆ ಅಂತ ಬಂದರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಈ ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಇದು ಯಾರಿಗೂ ಉಪಯೋಗ ಆಗಿದೆಯಾ? ಅಲ್ಲ, ಕೆಲವರಿಗೆ ಉಪಯೋಗ ಆಗಿದೆ ಇಲ್ಲ ಅಂತಿಲ್ಲ, ಬಟ್ ಏನಂದರೆ ಈಗ ಉದಾಹರಣೆ ಹೆಂಗಸರುಗಳಿಗೆ ಫ್ರೀ ಬಸ್ ಮಾಡಿದ್ದಾರೆ, ಅವರು ಓಟ್ ಹಾಕ್ತಾರೆ. ನಾವು ಓಟ್ ಹಾಕಿದೀವಲ್ವ, ಇಬ್ಬರು ಸೇರ್ತಾನೆ ಅಲ್ಲಿ ಗೆದ್ದಿರೋದು. ಸೊ ಗಂಡಸರಿಗೂ ಮಾಡ್ಬೋದಾಯ್ತಲ್ವಾ, ಈಗ ನಾವು ಸೀನಿಯರ್ ಮೋಸ್ಟ್ ಇದ್ದೀನಿ, ನಮಗೂ ಮಾಡ್ಬೋದಾಯ್ತಲ್ಲ. ಗಂಡಸರಿಗೆ ಹೆಂಗಸರಿಗೆ ಸಮಾನ ಇದು ಮಾಡ್ಬೇಕಾಗ, ಬರೀ ಹೆಂಗಸರಿಗೆ ಮಾತ್ರ ಫ್ರೀ ಬಸ್ಸು, ಗಂಡಸರಿಗೆ ಇಲ್ಲ. ಯಾಕೆ ನಾವು ಓಟ್ ಹಾಕಿಲ್ವ ಸರ್, ಎಲ್ಲರೂ ಅದೇ ಪ್ರಶ್ನೆ ಕೇಳೋದು. ಹಾಗಾಗಿ ಈಗ ಬಸ್ಸಲ್ಲಿ ಹೋಗ್ತಾರೆ, ಈ ಬಸ್ಸಲ್ಲಿ ನೋಡಿ ನಾನು ಬೆಂಗಳೂರು ಎಷ್ಟೋ ಸರಿ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಹೊರಗಡೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋದ್ರೂ ಅಷ್ಟೇ, ಆಮೇಲೆ ಸಿಟಿ ಬಸ್ಸಲ್ಲಿ ಹೋದರೆ ಫುಲ್ಲು ಲೇಡೀಸ್ ಫುಲ್ ಆಕ್ಯುಪೈ ಮಾಡ್ಕೊಂಡಿರ್ತಾರೆ. ನಮಗೆ ಇದೇ ಸಿಗೋದೇ ಇಲ್ಲ ಸೀಟು, ಸೀನಿಯರ್ ಸಿಗಲ್ಲ. ಹಂಗಾಗಿ ಅವ್ರಿಗೆ ಮೆಜಾರಿಟಿ ಜಾಸ್ತಿ ಸಿಕ್ಕಾಬಿಟ್ಟೆ. ಆಮೇಲೆ ಅವರವರೇ ಸೀಟಿಗಾಗಿ ಹೊಡೆದಾಟ್ಕೊಳ್ಳು, ಮನೆ ಬಿಟ್ಟು ಅಲ್ಲಿ ಇಲ್ಲಿ ಟೂರ್ ಹೋಗೋದು, ಇವೆಲ್ಲ ಆಗಿದೆ. ಕೆಲವು ಇಲ್ಲ ಸರ್, ಅಷ್ಟು ಸರಿ ಇಲ್ಲ. ಇಲ್ಲ ಬೇಡ, ಅದು ಏನಂದರೆ ಅನೇಕ ಭಾಗ್ಯಗಳನ್ನು ಇದೊಂದು ಆಸೆ ಥರ ತೋರಿಸ್ಬಿಟ್ಟು ಒಂಥರ ರಾಜಕೀಯ ಗಿಮಿಕ್ ಅಂತ ಹೇಳ್ಬೋದು. ವಿನ್ ಆದರೂ ಅಷ್ಟೇ, ರಾಜಕೀಯ ವಿನ್ ಆದರೂ ಅಷ್ಟೇ. ಎಸ್, ಹೌದು, ಖಂಡಿತ. ಅದು ಅದೆಲ್ಲ ಹಂಗೆ ಮಾಡಬಾರ್ದು, ಅದು ಸ್ವಂತ ಇಚ್ಛೆಯಿಂದ
ಮತದಾರರು ಓಟ್ ಹಾಕಿ ಗೆಲ್ಲಬೇಕು, ಅವ್ರು ಆಯ್ಕೆ ಮಾಡೋ ಫುಲ್ ಇದಿರಬೇಕು. ಹಂಗಾಗಿ ಆ ಆಮಿಷಕ್ಕೆ ಬಲಿಯಾದರೂ ಅನಿಸುತ್ತೆ ಹೆಂಗಸರು ಮಕ್ಕಳೆಲ್ಲ ಅಷ್ಟೇ ಆ ಥರ. ಈ ಒಂದು 5 ಗ್ಯಾರಂಟಿಯಿಂದಾಗಿ ಈ ಒಂದು ಲೋಕಸಭೆ ಎಲೆಕ್ಷನ್ಗೆ ಏನಾದರೂ ಎಫೆಕ್ಟ್ ಆಗ್ಬೋದಾ? ಖಂಡಿತ ಇಲ್ಲ. ಇದು ಸ್ಟೇಟ್ ಎಂದು ಅದು ಸೆಂಟ್ರಲ್ದು. ಹಾಂ, ಲೋಕಸಭೆ ಎಲೆಕ್ಷನ್ಗೆ ಎಫೆಕ್ಟ್ ಆಗುತ್ತೆ? ಇಲ್ಲ ಇಲ್ಲ, ಖಂಡಿತ ಇಲ್ಲ ಸರ್, ಖಂಡಿತ. ಯಾಕೆಂದರೆ ಇವರು ಇಲ್ಲಿ 5 ಇದನ್ನು ಕೊಟ್ಬಿಟ್ಟು ಗೆದ್ದುಬಿಟ್ಟಿದ್ದಾರೆ, ಬಟ್ ಸೆಂಟ್ರಲಲ್ಲಿ ಅವರ ಮೋದಿ ಲೀಡರ್ಶಿಪ್ಪಲ್ಲಿ ಆಡಳಿತ ಮಾಡ್ತಾ ಇರೋದು. ಅವರು ದೇಶನ ಎಲ್ಲಿಗೆ ತೊಗೊಂಡು ಹೋಗಿದ್ದಾರೆ? ನಮ್ಮ ಇಂಡಿಯಾನ, ಇಂಡಿಯಾ ಭೂಪಟದಲ್ಲಿ, ಪ್ರಪಂಚದ ಭೂಪಟದಲ್ಲಿ ಇಂಡಿಯಾನ ಯಾರು ಗುರುತಿಸ್ತಾ ಇರಲ್ಲ, ಹೊರ ದೇಶಗಳು, ಗೊತ್ತಾ? ಈಗ ಇಂಡಿಯಾ ಅಂದರೆ ಎಲ್ಲರೂ ಗುರುತಿಸ್ತಾ ಇದ್ದಾರೆ. ಇಂಡಿಯಾ, ಓ ವೆರಿ ಗುಡ್, ವೆರಿ ಗುಡ್ ಫಾರ್ವರ್ಡೆಡ್, ಮೋದಿ ಪ್ರೈಮ್ ಮಿನಿಸ್ಟರ್ ಗುಡ್ ಅಂತ ಹೇಳಿ ಹೊಗಳ್ತಾ ಇದ್ದಾರೆ, ಗೊತ್ತಾ? ಆ ಥರ ಎಲ್ಲ ಮಾಡಿರುವಾಗ ಅದನ್ನ ಲೆಕ್ಕಕ್ಕೆ ತಗೊಂತಾರೆ. ಮೋದಿ ಹೆಂಗೆ ಇಂಪ್ರೂವ್ ಮಾಡಿದ್ದಾರೆ, ದೇಶ ಗುರುತು ಹಿಡಿಯೋಂಗೆ ಹೆಂಗೆ ಮಾಡಿದ್ದಾರೆ, ಹಂಗಾಗಿ ಅದನ್ನ ಲೆಕ್ಕಕ್ಕೆ ತಗೊಂಡು ಎತ್ಕೋಗ್ತು ಸಂಬಂಧನೇ ಇಲ್ಲ. ಖಂಡಿತ ಇಲ್ಲ, ಏನಿಲ್ಲ. ಅಲ್ಲಿ ಸೆಂಟ್ರಲಲ್ಲಿ ಅವರಿದ್ರೆ ಒಳ್ಳೆಯದು, ಇನ್ನೂ ಸ್ವಲ್ಪ ದಿವಸ ಮೋದಿ ಬಿ ಜೆ ಪಿ ಲೀಡ್ರ್ ಅವರು ಇದ್ದರೆ ಒಳ್ಳೆಯದು, ಇನ್ನೂ ಇಂಪ್ರೂವ್ ಆಗುತ್ತೆ. ಕಾಂಗ್ರೆಸ್ ಬಂದು ಈಗ ಒಂದು ವರ್ಷನೂ ಕೂಡ ಪೂರ್ಣ ಮಾಡಿಲ್ಲ. ಹಾಂ, ಮಾಡಿಲ್ಲ, ನಿಜ. ಈ ಒಂದು ಗ್ಯಾರಂಟಿಗಳನ್ನ ಕೊಟ್ಟು ಜನಗಳನ್ನ ಸೋಮೇರಿತನ ಮಾಡಿದಾರ ಅಂತ. ಅದು ಒಂಥರದಲ್ಲಿ ಇರ್ಬೋದು, ಒಂಥರದಲ್ಲಿ ಅದು ಇರ್ಬೋದು. ಎಲ್ಲಕ್ಕೂ ಫ್ರೀ ಮಾಡಿದ್ರು, ಇದು ಮಾಡಿದರು, ಫ್ರೀ ಮಾಡಿ ಒಂಥರಕ್ಕೆ ಇದು ಮಾಡಿದ್ದಾರೆ, ಅದೇನು ಸತ್ಯ. ಬಟ್ ಅದನ್ನು ಯಾರು ಎಷ್ಟೋ ದಿನ ಅಪೋಸ್ ಇದೆ ಗೊತ್ತಾ? ಎಷ್ಟೋ ಫ್ರೀ ಕೊಟ್ಟಿರೋದಕ್ಕೆ, ಬಸ್ ಫ್ರೀ, ಆ ಫ್ರೀ, ಆ ಈ ಫ್ರೀ ಅನ್ನೋದು ಬೇಕಿಲ್ಲ ರೀ. ಈಗ 200 ರೂಪಾಯಿ 200 ಯೂನಿಟ್ವರೆಗೂ ಕರೆಂಟು ಇದು ಅಂದರು, ಇನ್ನೊಂದು ನಮ್ಮಲ್ಲೇ ತಾಳಿ 200 ಯೂನಿಟ್ ಅಂದರು, ಬರ್ತಾ ಇನ್ನೊಂದು ನಿಮಗೆ ಒಟ್ಟಿಗೆ ಒಂದೂವರೆ ಸಾವಿರ ಬಂತು. ಅಲ್ಲಿ 100 ರೂಪಾಯಿ ಉಳ್ಸೋಕೆ ಹೋಗಿ ಇಲ್ಲಿ 500 ಸಾವಿರ ಹೋಯಿತು. ಅಲ್ಲಿ ಕೊಟ್ಟರು, ಬಲಗೈಲಿ ಕೊಟ್ಟರು, ಎಡಗೈಲಿ ಕಿತ್ಕೊಂಡ್ರು ಅಷ್ಟೇ. ಇದು ಗಿಮಿಕ್ ರೀ, ಇದಿಲ್ಲ. ಎಜುಕೇಟೆಡ್ ಪೀಪಲ್ಸು ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಗೊತ್ತಿಲ್ಲದೇ ಇದ್ದರು ಹಳ್ಳಿಯವರು, ಓ ನಮಗೆ ಬಸ್ ಫ್ರೀ ಕೊಟ್ಟವ್ರೆ, ಅದು ಫ್ರೀ ಕೊಟ್ಟವ್ರೆ ಅಂತ ಪಾಪ ಹೀಗೆ ಮರಳಾಗಿದ್ದಾರೆ ಅಷ್ಟೇ. ಒಟ್ಟಿನಲ್ಲಿ ಯಾವುದೇ ಬದಲಾವಣೆ ಬೇಡ, ಬಿ ಜೆ ಪಿ ಸರ್ಕಾರನೇ ಇರಲಿ ಅಂತ. ಖಂಡಿತ ಖಂಡಿತ ಸರ್, ಬಿ ಜೆ ಪಿ ಸರ್ಕಾರ ಇದ್ದರೆ ಒಳ್ಳೆಯದು ಅಂತಾರೆ. ಯಾಕೆಂದರೆ ಸೆಂಟ್ರಲಲ್ಲಿ ಏನಿರುತ್ತೋ ಅದೇ ಸ್ಟೇಟಲ್ಲಿ ಇದ್ದರೆ ಒಳ್ಳೇದು. ಯಾಕೆ ಹೇಳಿ, ಫಂಡ್ಸು ಅದು ಇದು ಎಲ್ಲ ರಿಲೀಸ್ ಮಾಡ್ತಾರೆ ಬೇಗ. ಇಂಪ್ರೂವ್ಮೆಂಟ್ಸ್ಗೆ ರಾಜ್ಯಕ್ಕೆ ಮಲತಾಯಿ ಧೋರಣೆ ಮಾಡಿದ್ದಾರೆ ಅಂತ ಈ ಒಂದು ಅನುದಾನ ಬಿಡುಗಡೆ ಮಾಡೋದ್ರಲ್ಲಿ. ಇಲ್ಲ, ಅದೇನೋ ಗೊತ್ತಿಲ್ಲ ಸರ್, ಹಂಗೆ ಅಂತಾರೆ ಇವರು. ಮಲತಾಯಿ ಧೋರಣೆ ಮಾಡಿದ್ದಾರೆ, ರಿಲೀಸ್ ಮಾಡಿಲ್ಲ ಅದು ಇದು. ಹೋಗಿ ಧರಣಿ ಕೂತ್ಕೊಂಡ್ರು, ಎಲ್ಲರೂ ಕರ್ಕೊಂಡು ಹೋದ್ರು, ಏನೇನೋ ಇದು ಮಾಡಿದ್ರು, ಇಲ್ಲ ಅಂತಿಲ್ಲ. ಬಟ್ ಅದು ಒಳಗಿನ ಆಂತರಿಕ ಇದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ ನಮಗೆ ಗೊತ್ತಿಲ್ಲ. ಪ್ರಜೆಗಳಿಗೆ ಅವರು ನಾವು ಅನುದಾನ ಬಿಡುಗಡೆ ಮಾಡಿದಾರೋ ಇಲ್ಲೋ, 100 ಲಕ್ಷ ಕೋಟಿ ಇನ್ನೂ ಡ್ಯೂ ಇದು, ಉದಾಹರಣೆ GST ಡ್ಯೂ ಇದೆ ಅಂತ ಹೇಳ್ತಾ ಇದ್ದಾರೆ, ಅದು ಗೊತ್ತಿಲ್ಲ ನಮಗೆ. ಅದು ಅವ್ರವ್ರ ಲೆಕ್ಕ, ಇದು ಗೊತ್ತಿಲ್ಲ ಅಕೌಂಟೆನ್ಸಿ, ಅದು ನಮ್ಗೆ ಗೊತ್ತಾಗಲ್ಲ. ಏನಂತ ಇದೇನು ಮಾಡಲಿಲ್ಲ ಅಂತ ನನ್ನ ಅನಿಸಿಕೆ. ಸೊ ಆ ದೃಷ್ಟಿಯಿಂದ ಇಟ್ಕೊಂಡು ಸೆಂಟ್ರಲಲ್ಲಿ ಯಾವುದು ಗೌರ್ಮೆಂಟ್ ಇರೋದೋ ಅದೇ ಗೌರ್ಮೆಂಟ್ ಸ್ಟೇಟ್ಗಳಲ್ಲಿದ್ದರೂ ಒಳ್ಳೆಯದು, ಇಂಪ್ರೂವ್ಮೆಂಟ್ಸ್ ಬೇಗ ಆಗುತ್ತೆ. ಫಂಡ್ಸ್ ತಾರತಮ್ಯ ಇರೋಲ್ಲ, ಏನಾಗಲಿ ಅದು ರಾಜಕೀಯ ಅಂತ ಅಂದ್ಬಿಟ್ಟು ತಾರತಮ್ಯ ಇರೋಲ್ಲ ಅಲ್ವಾ? ಹಿಂಗಿದ್ರೆ ಒಳ್ಳೆಯದು. BJP ಸರ್ಕಾರ ಇದೆ, ಮೋದಿಯವ್ರ ಸರ್ಕಾರ, ಈಗ 10 ವರ್ಷ ಆಡಳಿತ ಮಾಡಿದೆ, ಖುಷಿ ತಂದಿದೆಯಾ? ಇಲ್ಲ ಸರ್, ಖುಷಿ ತಂದಿಲ್ಲ. ಖುಷಿ ತಂದಿಲ್ಲ ಅಂತ? ಇಲ್ಲ ಸರ್, ಖುಷಿ ತಂದಿಲ್ಲ. ಏನು ಮಾಡ್ಬೋದಾಯ್ತು ಮೋದಿಯವರು? ಸರ್, ಅವರೇನು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು, ಉದ್ಯೋಗ ಕೊಡಲಿಲ್ಲ. ಆಮೇಲೆ ಎಲ್ಲ ಆರ್ಥಿಕತೆ ಜಾಸ್ತಿ ಮಾಡಿದ್ರು. ಬರೀ ರಾಮ ಮಂದಿರ ಅಂದರೆ ಜನಗಳಿಗೆ, ಯುವಕರಿಗೆಲ್ಲ ಹೊಟ್ಟೆ ತುಂಬುತ್ತಾ ಸರ್, ಬದುಕು ಸಾಗುತ್ತಾ ಸರ್? ಅವರು ಏನು ಜನಗಳ ಸಮಸ್ಯೆ, ಸಾಮಾಜಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ ಅರ್ತ್ಕೊಂಡು ಅವರು ದೇಶದಲ್ಲಿ ಮುನ್ನಡೆಸಬೇಕು ವಿನಃ ಬರೀ ರಾಮ ಮಂದಿರ ಅದು ಇದು ಅಂತ ಹೇಳಿದ್ರೆ ಆಗುತ್ತಾ ಸರ್? ಯುವಕರಿಗೆ ಕೆಲಸ ಇಲ್ಲ, ಮತ್ತು ಎಲ್ಲ ಆರ್ಥಿಕತೆ ಎಲ್ಲ ಇವತ್ತು ಹೈಫಸ್ಟ್ ರೇಟಲ್ಲಿ ಜಾಸ್ತಿ ಇದೆ. ಹಾಗಾಗಿ ನನಗೆ ಅವ್ರ ಆಳತ ತೃಪ್ತಿ ತಂದಿಲ್ಲ ಸರ್. ಕಾಂಗ್ರೆಸ್ ಬರಬೇಕು ಸರ್. ಕಾಂಗ್ರೆಸ್ ಅಲ್ಲಿ ಸೆಂಟ್ರಲ್ಲಿ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ, ಇಬ್ಬರಲ್ಲಿ ಒಬ್ಬರು. ರಾಹುಲ್ ಗಾಂಧಿ ಅವ್ರಿಗೆ ಅಷ್ಟಾಗಿ ತಿಳುವಳಿಕೆ ಇಲ್ಲ, ಅವ್ರಿಗೆ ಅಷ್ಟು ಮಾತಾಡೋ ಶಕ್ತಿ ಇಲ್ಲ ಸರ್. ಈಗ ನೀವು ನೋಡ್ತಾ ಇದ್ದೀರಾ, ಅವರು ಕೆಲವೊಂದು ಭಾಷಣ ಮಾಡ್ತಾರೆ, ಉತ್ತರ ಪ್ರದೇಶದಲ್ಲಿ ಎಲ್ಲ ಭಾಷಣ ಮಾಡ್ತಾರೆ, ಅವ್ರ ಭಾಷಣ ಎಷ್ಟು ಅರ್ಥಯುತವಾಗಿದೆ ಅದನ್ನು ಅರ್ಥ ಮಾಡ್ಕೊಂಡ್ರೆ ಅವ್ರು ಬುದ್ಧಿವಂತರೆ. ಬಟ್ ಇದನ್ನು ಅವ್ರನ್ನ ಸುಮ್ಮನೆ ಊಹಾಪೋಹವಾಗಿ ಅವ್ರ ಮೇಲೆ ಹೇಳಿದ್ರೆ ಅದು ತಪ್ಪಿಲ್ಲ ಸರ್. ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅವ್ರನ್ನ ನೋಡಿ ಆಳವಾಗಿ ಕುತ್ಕೊಂಡು ಅರ್ಥ ಮಾಡ್ಕೊಂಡ್ರೆ ತುಂಬ ಬ್ರಿಲಿಯಂಟ್ ಇದ್ದಾರೆ, ವಿದ್ಯಾವಂತರಿದ್ದಾರೆ. ಆಮೇಲೆ ಬಡವರದು ಯಾವ ರೀತಿ ಬದುಕಿದೆ ಅಂತ ಅರ್ಥ ಮಾಡ್ಕೊಂಡವ್ರೆ. ಆಮೇಲೆ ಜನರಲ್ಲಿ ಪ್ರೀತಿ ವಿಶ್ವಾಸ ಇದೆ, ಅವ್ರ ಹತ್ರ ತುಂಬ ಎಲ್ಲ ಒಳ್ಳೆ ಗುಣಗಳು ಇದ್ದಾವೆ. ಅದನ್ನು ನಾವು ಎಲ್ಲ ಸಾರ್ವಜನಿಕರು ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಸರ್. ಆದರೆ ಅವ್ರ ಪ್ರಬುದ್ಧ ಅಲ್ಲ ಅಲ್ಲ ಅನ್ನೋದು ಅದು ಸರಿ ಇಲ್ಲ ಸರ್. ಅದು ನಿಜವಾಗ್ಲೂ ತುಂಬ ತಪ್ಪು ನನ್ನ ದೃಷ್ಟಿನಲ್ಲಿ, ಎಲ್ಲರ ದೃಷ್ಟಿನಲ್ಲೂ ಅಷ್ಟೇ. ಅವರು ಪ್ರಬುದ್ಧತೆ ಇದೆ ಅವರಿಗೆ, ಯಾಕೆ ಎಜುಕೇಷನ್ ಇದೆ ಅವರಿಗೆ, ಒಳ್ಳೊಳ್ಳೆ ಲಂಡನ್ ಅಲ್ಲಿ ಇಲ್ಲಿ ಓದ್ ಬಂದಿದ್ದಾರೆ ಅವರು. ಹಾಂ ಹಾಂ ಸರ್, ಬದಲಾವಣೆ ಬೇಕು, ಸಾಕು. BJP 10 ವರ್ಷ ಇದೆ, ನೆಕ್ಸ್ಟ್ ಬರಲಿ ಒಂದು ಅವಕಾಶ. ಹಾಂ, ಬದಲಾವಣೆ ಬೇಕು.
ಅವ್ರ ಮುಖನೆ ನೋಡಿಲ್ಲ ಸರ್ ನಾವು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಐದು ಗ್ಯಾರಂಟಿಗಳು ಕೊಟ್ಟಿದೆ ಎಲ್ಲ ತಲುಪಿದೆ ನಿಮಗೆ ಹ್ಞೂ ತಲುಪಿದೆ ಸರ್ ಎಲ್ಲ ತಲುಪಿದೆ ಕರೆಂಟ್ ಬಿಲ್ಲು ಗೃಹಲಕ್ಷ್ಮಿ ಆಮೇಲೆ ಇದು ಬಸ್ ಲೋ ಬಸ್ ಫ್ರೀ ಎಲ್ಲ ತಲುಪಿದೆ ಸರ್ ಹಾಂ ಎಲ್ಲ ತಲುಪಿದೆ ಸರ್ ಹಾಂ ಎಲ್ಲ ತಲುಪಿದೆ ಸರ್ ಬಡವರು ನೆಮ್ಮದಿಯಾಗಿ ಪರವಾಗಿಲ್ಲ ಒಂದು ಸಮತಟ್ಟಾಗಿ ಸಮವಾಗಿ ಜೀವನ ಮಾಡ್ತಾ ಇದ್ದಾರೆ ಸರ್ ಮಧ್ಯಮ ವರ್ಗದವರು ಎಲ್ಲರಿಗೂ ತುಂಬ ಹೆಲ್ಪ್ ಆಗಿದೆ ಸರ್ ಈಗ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿ ಜಗಳ ಅಂಟ್ಕೊಂಡ್ಬಿಟ್ಟು ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಹೆಣ್ಮಕ್ಳು ಊರು ಉಪ್ಪಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಸರ್ ಈಗ ನಾನೇ ಉದಾಹರಣೆ ಹೇಳ್ತೀನಿ ನನ್ನ ಚಿಲ್ಲರೆ ಕಾಸು ದಿನ ಬ್ಯಾಗ್ ಹುಡುಕ್ತಿದ್ದೆ ಆ ಕಡೆ ಈ ಕಡೆ ಹುಡುಕಾಡ್ತಿದ್ದೆ ಒಂದೊಂದ್ಸರಿ ಪಕ್ಕದಲ್ಲೂ ಯಾರು ಕೊಟ್ಬಿಡೋರು ಇವಾಗ ನನಗೆ ಅದು ಅದು ಆ ಟೆನ್ಷನ್ನೇ ಇಲ್ಲ ಆರಾಮಾಗಿ ಹೋಗ್ತೀನಿ ಆರಾಮಾಗಿ ಬರ್ತೀನಿ ಏನು ಜಗಳನೇ ಇಲ್ಲ ಸರ್ ಅವ್ರು ಮಾಡೋಕ್ಕೆ ನಾ ಹೆಣ್ಮಕ್ಳು ಮಾಡ್ಕೊಳ್ಳೋದು ಏನು ಸರ್ಕಾರ ಒಳ್ಳೇದು ಅಂತ ಬಿಟ್ಟಿದೆ ಅದನ್ನು ತಪ್ಪಾಗಿ ನಾವು ಹೆಣ್ಮಕ್ಳು ಅಂದ್ಕೊಂಡ್ರೆ ಏನು ಸರ್ ಮಾಡೋದು ಕೆಲವರೆಲ್ಲ ಇಷ್ಟಪಡ್ತಾರೆ ಸರ್ ಇಲ್ಲ ಸರ್ ಸೀಟ್ಗೆ ಏನೋ ಕಿತ್ತಾಡ್ತಾರೆ ಅಷ್ಟೇ ಬಟ್ ಅವ್ರು ಮಾಡಿರೋದು ಎಲ್ಪೇ ಸರ್ ಒಂದು ಸೈಡ್ ದುಡ್ಡು ಉಳಿದ್ರೆ ಆರ್ಥಿಕತೆಯಿಂದ ಒಂದು ದಿನಕ್ಕೆ ಈಗ ಒಳ್ಳೆಯವರು 60-100 ರೂಪಾಯಿ ಉಳ್ಕೊಂಡ್ರೆ ಅದು ಮನೇಲಿ ಏನಾನ ಖರ್ಚಾಗುತ್ತಲ್ಲ ಅದು ಉಳಿತಾಯ ತಾನೇ ಸರ್ ಇವಾಗ ಸರ್ ಈಗ ಗಂಡಸು ಹೆಂಗಸರು ನೋಡಿ ಸಂಸಾರ ಮಾಡ್ತಾರಲ್ಲ ಅವರ ಈಗ ಸಂಸಾರ ಅಂದಮೇಲೆ ಗಂಡಸು ಹೆಂಗಸು ಎರಡು ಸಮಭಾಗಿ ಈಗ ಹೆಂಗಸು ಒಂದು ಸಂಸಾರ ನಡೆಸೋ ಒಂದು ಕಣ್ಣಾಗಿರ್ತಾಳೆ ಅದೇ ಅವ್ರು ಉಳಿತಾಯ ಆಗಿದ್ರೆ ಆ ಹೆಣ್ಮಕ್ಳು ಸಂಸಾರ ನೋಡ್ಕೊಂಡ್ರೆ ಗಂಡು ಮಕ್ಳು ಉಳಿದಂಗಾಗಲ್ವ ಸರ್ ಅದನ್ನ ಯಾಕೆ ಸರ್ ಅವ್ರು ಆ ಥರ ಅರ್ಥ ಮಾಡ್ಕೋಬೇಕು ಸಂಸಾರ ಅಂದಮೇಲೆ ಮಕ್ಕಳನ್ನ ಸಾಕ್ಬೇಕಾದ್ರೆ ಸಂಸಾರ ನಡೆಸ್ಬೇಕು ಹೆಣ್ಣು ಗಂಡು ಇಬ್ಬರು ಒಂದೇ ಅಲ್ಲವ್ರ ಹಂಗಾಗಿ ಸಂಸಾರ ಮಾಡೋರು ಹೆಂಗಸೆ ತಾನೇ ನೋಡ್ಕೊಂಡು ಹೋಗ್ತಿಲ್ಲ ಪ್ರತಿಯೊಂದು ಮನೇಲಿ ನಿಭಾಯಿಸ್ಕೊಂಡು ಅದು ಹೆಣ್ಣು ಗಂಡ್ಮಕ್ಳು ಕೊಟ್ಟಂಗಾಗಲ್ವಾ ಇನ್ನು ಅವ್ರಿಗೆ ಕೊಡಬೇಕಾ ಇನ್ನು ಗಂಡಸ್ರ ಖರ್ಚು ಜಾಸ್ತಿ ಹೆಂಗಸ್ರನ್ನ ಮಿತವಾಗಿ ಸಂಸಾರ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಹೋಗ್ತಾರೆ ಸರ್ ಹ್ಞೂ ಸರ್ ಖಂಡಿತ ನನಗಂತೂ ಯೋಜನೆಗಳು ತುಂಬ ಖುಷಿ ಇದೆ ನನಗಂತೂ ಒಳ್ಳೆ ನನಗೂ ಸಹಾಯ ಆಗಿದೆ ಸರ್ ನಾನೂ ಆಗಿದೆ ಕರೆಂಟ್ ಬಿಲ್ಲು ಫ್ರೀ ಆಮೇಲೆ ಬಸ್ ಚಾರ್ಜು ಫ್ರೀ ಏನು ಸರ್ ಆರಾಮ್ ಬ್ಯಾಗಲ್ಲಿ ಇರೋಕೆ ಹಂಗೆ ಇರ್ತದೆ ಏನು ತೊಂದರೆ ಇಲ್ಲ ಸರ್ ಖರ್ಚಿಲ್ಲ ಸರ್ ಮಾಡಿದೆ ಸರ್ ಇನ್ನೇನು ಮಾಡಿದೆ ಒಂದು ವರ್ಷದಲ್ಲಿ ಇಷ್ಟು ಮಾಡಿದೆ ಇನ್ನೂ 4 ವರ್ಷ ಟೈಮ್ ಆಯ್ತು ಇನ್ನೂ ಮಾಡ್ತಾರೆ ಹಾಂ ಇದು ಬಿಜೆಪಿ ಸರ್ಕಾರ ಏನು ಸರ್ ಮಾಡಿತ್ತು ಏನು ಮಾಡಿರಲಿಲ್ಲ ಎಲ್ಲೇಳೋರು ಸರ್ ಹಂಗಂತ ಸರ್ ಅವ್ರು ಯಾರು ಹೇಳಿಲ್ಲ ಈಗ CM ನಮ್ಮ ರಾಜ್ಯದ CM ಸಿದ್ದರಾಮಯ್ಯ ಅಲ್ವಾ ಅವ್ರು ಏನೆಲ್ಲ ಹೇಳಿದಾರ ಇವ್ರು ಯಾರೋ ಬೇರೆಯವ್ರು ಹೇಳಿದಾರೆ ಅಷ್ಟೇ ವಿನಃ ಅವರೆಲ್ಲಾದರೂ ಹೇಳಿದಾರೆ ಅವ್ರು ಕಂಪಲ್ಸರಿ ಹೇಳ್ತಾರೆ 5 ವರ್ಷ ಈ ಗ್ಯಾರಂಟಿ ಇದ್ದೇ ಇರುತ್ತೆ ಅಂತ ಎಲ್ಲ ನ್ಯೂಸಲ್ಲಿ ಮತ್ತು ವೇದಿಕೆಗಳಲ್ಲೆಲ್ಲ ಹೇಳ್ತಾ ಇದ್ದಾರೆ ನಾನು ಯಾವುದು ನಿಲ್ಲಿಸಲ್ಲ ಅಂತ ಅವರು ಒಳ್ಳೆ CM ಇದ್ದಾರೆ ಬಿಡಿ ಸರ್ ನಿಜವಾಗ್ಲೂ ಖುಷಿ ಸಿದ್ದರಾಮಯ್ಯನವರು ಅವ್ರ ಮುಂದೆನೂ CM ಆಗಬೇಕು ಒಳ್ಳೆ ಖುಷಿ ಇದೆ ಅವ್ರು ಬದಲಾವಣೆ ಬೇಕು ಸರ್ ಬದಲಾವಣೆ ಬೇಕು ಸರ್ ಸರ್ ಖಂಡಿತ ಬೇಕು ಸರ್ ಆರ್ಥಿಕತೆ ಎಲ್ಲಿದೆ ಸರ್ ಇವು ಕ್ರ್ಯಾಕ್ ಸರ್ ಬರೀ BJP ಅಂತಾರೆ ಕೆಲಸ ಇಲ್ಲ ಸರ್ ಅದೇ UPI ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸರ್ ಮೊಬೈಲನ್ನು ಕ್ರಾಂತಿ ಮಾಡಿದ್ರು ಆಮೇಲೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ರು ಆಮೇಲೆ ಲ್ಯಾಂಡು ಎಷ್ಟು ರೇಟ್ ಹೆಚ್ಚಿದ್ರು ಅವರು ಆಮೇಲೆ ಅದು ಜನಗೂ ರೇಟ್ ಎಷ್ಟಿತ್ತು ಸರ್ ಅವಾಗ ಕಡಿಮೆ ಮಧ್ಯಮ ವರ್ಗದ್ರು ಸಮನಾಗಿ ಜೀವನ ಮಾಡ್ಬಿತ್ತು ಈಗ ಎಲ್ಲಿದೆ ಸರ್ ಬಡವ ಜೀವನ ಮಾಡೋಕ್ಕಾಯ್ತದ ಏನು ಮಾಡ್ತವ್ರೆ BJPನಲ್ಲಿ ಸೆಂಟ್ರಲಲ್ಲಿ ಏನು ಮಾಡ್ತವ್ರೆ ಹೇಳಿ ಅವರು ಹೇಳಿ ಯಾವುದು ಅಭಿವೃದ್ಧಿ ಕೆಲಸ ಅಂತ ಯಾವ್ದು ಮಾಡ್ತಾ ಇದ್ದಾರೆ ಹೇಳಿ ಏನಾಗಿದೆ ಅಭಿವೃದ್ಧಿ ಕೆಲಸ ಸಾಮಾನ್ಯವಾಗಿ ಯುವಕರಿಗೆ ಎಲ್ಲಿ ಕೆಲಸ ಇದೆ ಇವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದು BE ಮಾಡ್ಕೊಂಡ್ರೆ 70,000-80,000 100,000 ಸಂಬಳ ಈಗ BE ಮಾಡ್ಕೊಂಡಿರೋರು ಬೇರೆ ವಾಚ್ಮ್ಯಾನ್ ಕೆಲಸ ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗ್ತವ್ರೆ ಅವರು ಪೇರೆಂಟ್ಸ್ಗೊಂದು ಆಸೆ ಇರುತ್ತಲ್ವ ಸರ್ ನಮ್ಮ ಮಕ್ಕಳು ಓದಬೇಕು ಮುಂದೆ ಬರಬೇಕು ಅನ್ನೋ ಆಸೆ ಇರುತ್ತಲ್ವಾ BE ಮಾಡ್ಕೊಂಡು 5,000-10,000 ಸಂಬಳಕ್ಕೆ ಹೋದರೆ ಎಲ್ಲಿದೆ ನಮ್ಮ ದೇಶದ ಆರ್ಥಿಕತೆ ರಾಮ ಮಂದಿರ ಮತ್ತು ಇದು ಬಿಟ್ಬಿಟ್ಟು ಅವೊಂದೇನ ಇರೋದು ಇವರಿಗೆ ಇನ್ನೇನು ಬೇರೆ ಏನು ಹೇಳ್ಬೇಡವ್ರ ಜನಗಳು ನೋಡ್ಬೇಕು ತಾನೆ ಇಡೀ ದೇಶದ ಜನಗಳು ಅವ್ರು ನೋಡಿ ನಮ್ಮ ದೇಶದಲ್ಲಿ ಜನಗಳ ರಕ್ಷಣೆ ಮತ್ತು ಅವರ ಅಭಿವೃದ್ಧಿ ನೋಡಬೇಕು ಇವರು ಸುಮ್ಮನೆ ಗೊಂದಲ ಸೃಷ್ಟಿ ಮಾಡ್ಕೊಂಡು ರಾಮ ಮಂದಿರ ಕಟ್ಟಿದ್ವಿ ಕಟ್ಟಲಿ ರಾಮ ಮಂದಿರ ಎಲ್ಲರೂ ಕಟ್ತಾರೆ ಸರ್ ಕಾಂಗ್ರೆಸ್ನವರು ಕಟ್ತಾರೆ ಕಾಂಗ್ರೆಸ್ನವ್ರು ಯಾರು ಸರ್ ಕಾಂಗ್ರೆಸ್ನಲ್ಲಿ ಹಿಂದೂಗಳಿಲ್ವಾ ಸರ್ ಏನು BJPನಲ್ಲ ಸರ್ ಯಾವುದೂ ಇಲ್ಲ ಸರ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್ ನನಗೆ ದೇಶದ ಆರ್ಥಿಕತೆ ನನಗೆ ಇಂಪಾರ್ಟೆಂಟು ಯುವಕರು ಇಂಪಾರ್ಟೆಂಟು ಪ್ರತಿಯೊಬ್ಬರೂ ಸಹ ಬದುಕನ್ನು ಸಮಂಜಸವಾಗಿ ಸಾಮಾನ್ಯವಾಗಿ ನಡೆಸಬೇಕು ಅದು ನನಗೆ ಇಷ್ಟ ಸರ್ ಹಂಗಾಗಿ ನನಗೆ ಕಾಂಗ್ರೆಸ್ ಹಾಂ ಎಸ್ ರೇಣುಕಮ್ಮ ಸರ್ ಸ್ವಾದಿಷ್ಟತೆಯ ಸ್ವಾದ ತಾಜಾತನದ ಆಹ್ಲಾದ
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.